ಒಂದು ರಟ್ಟಿನಲ್ಲಿ ಬರೆಸಿದರು. ನಾನು ಕಳ್ಳ, ಮನೆಯಲ್ಲಿ 100 ರೂಪಾಯಿ ಕದ್ದೆ, ಕ್ಷಮಿಸಿ ಅಂತ ಬರೆದು ಆ ರಟ್ಟನ್ನು ನನ್ನ ಬೆನ್ನಿಗೆ ಕಟ್ಟಿ ಇಡೀ ಊರಿನಲ್ಲಿ ಮೆರವಣಿಗೆ. ಮತ್ತು ನನ್ನ ಶಾಲೆಗೆ ಹೋದ್ಮೇಲೆ ಪ್ರತಿಯೊಂದು ತರಗತಿಗೂ ಹೋಗಿ ಅದನ್ನು ಓದಬೇಕು. ಬಾರೋ ಇಲ್ಲಿ, ನಂಗೆ ಗೊತ್ತು ಬಾರೋ ಅಂತ ಹೊಡೆಸ್ಕೋಬೇಕು ಅಂತಂತ. ಕೈ ಕೊಡು. ಕೈ ಕೊಟ್ಟರೆ ಇಲ್ಲಿ ರೂಲ್ ದೊಣೆ ತಗೊಂಡು ಠಪ್ ಅಂತ ಹೊಡೆದ್ರು. ಬುರುಬುರುಬುರ ಊದ್ಕೊಂಡ್ಬಿಡ್ತಿದ್ರು. ಕೂಗದೆ ಅದ್ರ ಮೇಲೆ ಹೊಡಿತೀನಿ ಯಾತ್ರೆ ಎಂದ್ರು. ಅಂದರೆ ಇಂಥದ್ದೇ ನೆನಪುಗಳು ನಮಗೆಲ್ಲಾನು. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹೇಳಿ ಪರಮೇಶ್ವರ್, ಹೇಗಿದ್ದೀರಿ? ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಈ ದಿರಿಸಿನಲ್ಲಿ. ಹೇಳಿ ಗುರುಗಳೇ. ತಮ್ಮ ಊರಿನ ಕುರಿತಾಗಿ ಮಾತಾಡ್ತಿದ್ವಿ, ಹಾಗೆ ಮಾತು ತಮ್ಮ ತಂದೆ ಬಗ್ಗೆ ಕೂಡ ಹೊರಳ್ಕೊಳ್ತು. ಭಾಳನೇ ಭಾವುಕವಾದ ಕೆಲವು ಕ್ಷಣಗಳನ್ನ ನೆನೆಸ್ಕೊಂಡ್ರೆ ಇನ್ನೊಂದಷ್ಟು ತಮ್ಮ ತಂದೆಯವ್ರ ಬಗ್ಗೆ ಮಾತಾಡೋಣ. ಅವ್ರ ವ್ಯಕ್ತಿ ವಿಶಿಷ್ಟತೆ ಏನು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಕೂಡ ನಮಗೆ. ಒಂದು ಘಟನೆ ಹೇಳಬೇಕು ನಾನು, ಅದು ನೆನಪಿಸ್ಕೊಂಡು ಹೇಳ್ತಾ ಇದ್ದೀನಿ ನಮ್ಮ ತಂದೆ ಬಗ್ಗೆ ಹೇಳಬೇಕಾಗಿದ್ರೆ. ಹೌದು, ಅವರು ತುಂಬ ಕಠಿಣರಾಗಿದ್ದರು, ತುಂಬ ಸಿಟ್ಟಿತ್ತು ಅವರಿಗೆ. ನಮ್ಮ ಜೊತೆ ಎಷ್ಟೇ ಪ್ರೀತಿ ಮಾಡಿದರು, ನಮ್ಮ ದೂರಿದ್ದೇ ಇದೆ, ಅವರು ನಮಗೆ ಸರಿಯಾಗಿ ಏನು ಆಸ್ತಿ ಏನೂ ಮಾಡಲಿಲ್ಲ, ಹಣವನ್ನೇನೂ ಇಡಲಿಲ್ಲ ಇತ್ಯಾದಿ ಎಲ್ಲ ನಮ್ಮ ವೈಯಕ್ತಿಕವಾದ ದೂರುಗಳಿದೆ. ಆದರೆ ಅದನ್ನು ಮೀರಿ ನಾನು ಎರಡು ಘಟನೆಗಳನ್ನು ನೆನಪಿಸ್ಕೊಳ್ಬೇಕು. ಮೊದಲನೇ ಘಟನೆ ಈ ಸಾಗರ್ ಪ್ರಶಸ್ತಿ ಅಂತ. ಅಲ್ಲ, ನೀವು ಪಾಪ ಪಾವಗಡದ್ದು ನನ್ನ ಬಾಲ್ಯ ಕೇಳ್ತಾ ಇದ್ದೀರಿ, ನಾನೆಲ್ಲೋ 60ನೇ ವರ್ಷದ ನಡೆದ ಘಟನೆ ಹೇಳೋಕೆ ಹೋಗ್ತಾ ಇದ್ದೀನಿ. ಅದರ ಸಂಪರ್ಕ ಅಂಥ ಸಂದರ್ಭ ಬಂತು ಅಂತ. ಆ ಸಾಗರ್ ಪ್ರಶಸ್ತಿ ಅಂತ 26ನೇ ವರ್ಷದ್ದು ಏನೋ ಅದು ಒಂದು ನಡೀತು, ಪ್ರಭವನದಲ್ಲೋ ಕಲಾಕ್ಷೇತ್ರದಲ್ಲೋ ಎಲ್ಲೋ ನಡೀತು. ಆಗ ನಾವು ಮರ್ತೋಗ್ಬಿಟ್ಟಿದ್ದೆ ಎಷ್ಟು ಜನ ಅಂತ. ಅಂತೂ ನನ್ನ ಜೊತೆಗೆ ಆಗಿ ತುಂಬ ಪ್ರಸಿದ್ಧರಾಗಿದ್ದವರು ವೆಂಕಟಾಚಲ ಅವರು, ಜಸ್ಟಿಸ್ ವೆಂಕಟಾಚಲ ಅಂತಂತ. ಸನ್ಮಾನ್ಯ MN ವೆಂಕಟಾಚಲ ಏನವರಲ್ಲ, ವೆಂಕಟಾಚಲ ಅಂತಂತ. ಲೋಕಾಯುಕ್ತದಲ್ಲಿ ಪ್ರಾರಂಭದಲ್ಲಿ ಇದ್ದ ಮೊಟ್ಟ ಮೊದಲನೇ ಬಾರಿ ಇದ್ದರು ಅಂತ ಕಾಣುತ್ತವರು. ಸಿಂಹ, ನನಗೊಂಥರ ಅವರು ಮಹಾ ದೊಡ್ಡ ಕಥಾನಾಯಕ ಇದ್ದ ಹಾಗೆ ಅನ್ನಿಸ್ತಿತ್ತು ಅವ್ರನ್ನ ಕಂಡಾಗ. ಅವರನ್ನು ನಾನು 2 ಬಾರಿ ಭೇಟಿ ಮಾಡಿದೆ. ಒಂದು ಸಲ ಭೇಟಿ ಮಾಡಿದಾಗ ಅವ್ರ ಹತ್ರ ಮಾತಾಡಿರಲಿಲ್ಲ, ಮತ್ತು ನಾನು ಅವರು ಯಾರೂ ಏನೂ ಪರಿಚಯ ಇರಲಿಲ್ಲ. ನಾನು ಬಹುಶಃ ಮೊದಲೇ ಹೋಗಿದ್ದೆ ತುಮಕೂರಿನಲ್ಲಿ ಒಂದು ರೋಟರಿ ಕ್ಲಬ್ಗೆ ಸಂಬಂಧಪಟ್ಟಂಥ ಒಂದು ಸಮಾವೇಶ, ಅದಕ್ಕೆ ನನ್ನನ್ನು ಕರೆದಿದ್ದರು. ವೆಂಕಟಾಚಲ ಅವರು ಉದ್ಘಾಟನೆಗೆ ಬಂದಿದ್ದರು. ಅವರು ಉದ್ಘಾಟನೆ ಮಾಡಿ ಹೋಗ್ಬಿಟ್ರು, ಮಧ್ಯಾಹ್ನದ ಅವಧಿಗೋ ಏನೋ ನಾನು ಹೋಗಿದ್ದೆ ಅಂತ ಕಾಣುತ್ತೆ. ಅಲ್ಲಿ ಅವರ ನೇರ ಸಂಪರ್ಕ ಅದೆಲ್ಲ ಆಗಲಿಲ್ಲ, ಆದರೆ ನನಗೆ ಅವ್ರ ಬಗ್ಗೆ ಅತುಲವಾದ ಗೌರವ ಇತ್ತು. ಅವ್ರ ಹಾಗೆ ಬೆಂಕಿಯ ಉಂಡೆಯಂತೆ ಓಡಾಡ್ತಾ ಇದ್ದರು ಕರ್ನಾಟಕದಲ್ಲಿ. ಈ ಕಲಾಕ್ಷೇತ್ರದಲ್ಲಿ ಸಾಗರ್ ಪ್ರಶಸ್ತಿಯಾದಾಗ ನನಗೂ ಅವರಿಗೂ ಇನ್ಯಾರಿಗೂ ಒಂದಷ್ಟು ಜನಕ್ಕೆ ಒಟ್ಟಿಗೆ ಆ ಸಾಗರ ಪ್ರಶಸ್ತಿ ಕೊಟ್ಟರು. ಅವ್ರು ಬರಲಿಲ್ಲ. ಸಭೆ ಶುರುವಾಯಿತು. ಕಾಕತಾಳೀಯವಾಗಿ ನನ್ನ ಕುರ್ಚಿಯ ಪಕ್ಕದಲ್ಲೇ ವೆಂಕಟಾಚಲ ಅವ್ರಿಗೂ ಕುರ್ಚಿ ಇತ್ತು, ಅದು ಖಾಲಿ ಕುರ್ಚಿ ಹಾಗೆ ಇತ್ತು. ಯಾರೋ ಏನೋ ಮಾತಾಡ್ತಾ ಇದ್ದರು. ನಮಗೆಲ್ಲ ಈ ದೀಪದ ಬೆಳಕು ಬೀಳ್ತಾ ಇದ್ದಿದ್ದರಿಂದ ನಮ್ಮ ಮುಂದಿನದೆಲ್ಲ ಕತ್ತಲಾಗಿರುತ್ತೆ ಸ್ವಲ್ಪ. ಅಲ್ಲಿ ಯಾರೋ ಒಬ್ಬರು ಬರ್ತಾ ಇದ್ದಾರೆ, ಜನ ನಿಂತ್ಕೊಳ್ತಾ ಇದ್ದರು ಅವ್ರು ಬರ್ತಾ ಇದ್ದರೆ ಅಂತ ನೋಡ್ತಾ ಇದ್ದೆ. ರಂಗಮಂಚದ ಹತ್ತಿರಕ್ಕೆ ಬಂದಾಗ ಗೊತ್ತಾಯಿತು ವೆಂಕಟಾಚಲ ಅವರು ಅಂತ. ಅವ್ರು ಬಂದರು ಪಕ್ಕದಲ್ಲಿ ಕೂತ್ಕೊಂಡ್ರು, ನನ್ನ ಕೈ ಹಿಡ್ಕೊಂಡ್ರು. ನೀವು ಪಾವಾಡ ಪ್ರಕಾಶ್, ನಿಮ್ಮ ಬಗ್ಗೆ ಭಾಳ ನಾನು ಕೇಳಿದ್ದೀನಿ, ನಿಮ್ಮ ಸತ್ಯದರ್ಶನ ನಾನು ಬಹಳ ನೋಡ್ತಾ ಇದ್ದೆ, ನಿಮ್ಮನ್ನು ನೋಡಬೇಕು ಅಂತಲೇ ಆಸ್ಪತ್ರೆಯಲ್ಲಿ ಅನುಮತಿ ತೊಗೊಂಡು ಬಂದೆ ಅಂತ ಹೇಳಿದರು. ನಾನು ಯಾರನ್ನು ಕಥಾನಾಯಕರು ಅಂದ್ಕೊಂಡು ಯಾರನ್ನು ನನ್ನ ತಲೆ ತುಂಬ ತುಂಬಿಸಿಕೊಂಡು ಮಹಾನ್ ವ್ಯಕ್ತಿ ಇವರು, ಇವರನ್ನು ನಾನು ಭೇಟಿ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ನೋ, ಅವ್ರು ನನಗೆ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೋಡಬೇಕು ಅಂತ ಬಂದೆ ನಾನು ಅಂತಂತ. ಪರವಾಗಿಲ್ಲ, ನನಗೂ ಸ್ವಲ್ಪ ಬೆಲೆ ಇದೆ ಅಂತ ಅಂದುಕೊಂಡೆ ನಾನು.
ಆದರೆ ಅವರು ಮಾತು ಮುಂದುವರಿಸಿದರು ನಿಮಗೆ ನಿಮ್ಮ ನಾನು ನಿಮ್ಮ ಸತ್ಯದರ್ಶನ ಎಲ್ಲ ನೋಡಿದ್ದೀನಿ ಆದರೆ ನಾನು ನಿಮ್ಮನ್ನು ಯಾಕೆ ನೋಡಬೇಕು ಅಂತ ಬಂದೆ ಗೊತ್ತಾ ಅಂದರು ಇನ್ನೇನು ಕಾರಣ ಇದೆ ಇದೇನು ತನ್ಕೊಳ್ತಿದ್ದೆ ಅವರು ಹೇಳಿದರು ನಿಮ್ಮ ಹೆಸರಿನ ಹಿಂದೆ ಪಾವಗಡ ಅಂತ ಇದೆಯಲ್ಲ ಅದಕ್ಕೆ ಬಂದೆ ಅಂದರು ಇದೇನ್ರಿ ಇದು ಇದಕ್ಕಿದ್ದೇ ಅದೇನದು ಪಾ ಈ ಕಡೆ ಕೂತಿದ್ರು ಏ ಸರಿ ಆ ಪದಗಳು ಮತ್ತೆ ಬರಬಹುದು ಅದನ್ನು ನೀವು ಎಡಿಟ್ ಮಾಡ್ತೀನಿ ನಿಮ್ಮನ್ನು ನಾನು ಯಾಕೆ ನೋಡಬೇಕು ಅಂತ ಅಂದುಕೊಂಡೆ ಅಂದರೆ ನಾನು ಅಂದುಕೊಂಡೆ ಇನ್ನೇನು ಕಾರಣ ಇರುತ್ತೆ ಸತ್ಯದರ್ಶನ ಈಗ ತಾನೇ ಹೋಗಲಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ ಆದರೆ ಅವರು ಹೇಳಿದರು ನಿಮ್ಮ ಹೆಸರಿನ ಹಿಂದೆ ಪಾವಗಡ ಅಂತ ಇದೆಯಲ್ಲ ಅದಕ್ಕೆ ನಿಮ್ಮನ್ನು ನೋಡಬೇಕು ಅಂತ ಬಂದೆ ಅದೇನ್ರಿ ಅಂಥದ್ದು ಪಾವಗಡಕ್ಕೂ ನಿಮಗೂ ನಂಟು ಅಂದೆ ಅಲ್ಲಿ ಒಂದು ಸಿಂಹ ಬದುಕಿತ್ತು ಅವ್ರ ಮಾತು ಅಂದರೆ ಈ ನಡುಗ್ತಾ ಇದ್ರು ಎಲ್ಲರೂ ತುಮಕೂರಿನಲ್ಲಿ ಬಿ ಪಿ ಗಂಗಾಧರ್ ಅಂತ ಒಬ್ಬರು ಲಾಯರು ಅವರ ಆಫೀಸ್ಗೆ ಅವ್ರು ಬರ್ತಾಯಿದ್ರು ವೆಂಕಟಾಚಲ ಹೀಗೆ ಮಾಡಬೇಕಯ್ಯ ಹೀಗೆ ಮಾತಾಡಬೇಕಯ್ಯ ಅಂತ ಹೇಳ್ತಾಯಿದ್ರು ನಮಗೆ ನಮ್ಮ ಕಾನೂನಿನ ಅಂಶಗಳನ್ನು ಅವ್ರು ಹೇಳ್ತಾಯಿದ್ರು ನಿಮಗೆ ಗೊತ್ತಾ ಅವರು ಎಸ್ ಎಸ್ ಎಲ್ ಸಿನೂ ಮಾಡಿರಲಿಲ್ಲ ಅಷ್ಟು ಪ್ರಭುತ್ವ ಇತ್ತು ಅವರಿಗೆ ಅವ್ರು ನಿಮಗೆ ಗೊತ್ತಾ ಅಂತ ಕೇಳೋಣ ಅಂತ ಇದ್ದೀನಿ ಯಾರು ನಜುಂಡ್ರಾಯರು ನಜುಂಡ್ರಾಯರು ನಿಮಗೆ ಗೊತ್ತಾ ಅಂದರು ಸ್ವಾಮಿಯವರು ನಮ್ಮ ಅಪ್ಪ ಅಂತ ಹೇಳಿದೆ ಅವರು ತಿರುಗಿಬಿಟ್ರು ತಿರುಗಿಬಿಟ್ರು ನಂಜುಂಡ್ರಾಯರ ಮಗನೇನ್ರಿ ನೀವು ನಾನು ಪ್ರಕಾಶ್ ರಾಯರು ಅಂತಲೇ ಮಹಾ ಗೌರವ ಕೊಟ್ಟೆ ಈಗ ನಂಜುಂಡ್ರಾಯರ ಮಗ ಅಂತ ಇನ್ನೂ ಜಾಸ್ತಿ ಗೌರವ ಕೊಡಬೇಕು ನಿಮಗೆ ಇದು ನಮ್ಮ ತಂದೆಯವರಿಗೆ ಸಂದಾಯವಾದಂತಹ ಒಂದು ಪ್ರಶಸ್ತಿ ಸಾಮಾಜಿಕವಾಗಿ ಇನ್ನವ್ರ ಬಗ್ಗೆ ಇನ್ನೊಂದು ಘಟನೆ ಹೇಳಿಬಿಡ್ತೀನಿ ಏನೇನೋ ಹೇಳ್ಬೋದು ಸಾಕು ಇನ್ನೊಂದು ಘಟನೆ ಹೇಳೋಣ ನಾನು ಪದವಿಯನ್ನು ಮುಗಿಸಿದ ಹೊಸದು ಅಂತ ಕಾಣುತ್ತೆ ಅಷ್ಟೊತ್ತಿಗೆ ನಮ್ಮ ತಂದೆಯವರಿಗೆ ಆಸ್ತಮ ಬಂದಿತ್ತು ಅವರು ರಾಜಕೀಯವಾಗಿ ಒಂದರ್ಥದಲ್ಲಿ ನಿವೃತ್ತರಾಗಿದ್ದರು ಈ ರಾಜಕೀಯದಲ್ಲಿ ಕೆಲಸ ಮಾಡಿದವರು ಹಣೆ ಬರಹ ಅಷ್ಟೇ ಅವರು ಇರುವಷ್ಟು ಕಾಲ ಜನ ಮುತ್ಕೊಂಡ್ಬಿಡ್ತಾರೆ ಒಂದು ಸಲ ಕೆಳಗಿಳಿತಾ ಇದ್ದ ಹಾಗೆ ಅವ್ರನ್ನ ಜನ ಮೂಸಿ ನೋಡಲ್ಲ ನಮ್ಮ ತಂದೆಗೂ ಏನು ವಿಭಿನ್ನವಾದ ಸ್ಥಿತಿ ಅಲ್ಲ ಅವರು ಅಷ್ಟೊಂದು ಪ್ರಾಮಾಣಿಕವಾಗಿ ಅಷ್ಟೊಂದು ಸತ್ಯವಾಗಿ 24 ಗಂಟೆನೂ ಜನರಿಗೆ ಅಂತ ಹೇಳಿ ಶುದ್ಧ ಸೇವೆ ಪರಮಶುದ್ಧವಾದ ಸೇವೆಯನ್ನು ಮಾಡಿದ್ದರೂ ಅವರು ಒಂಥರ ಊಟದಲ್ಲಿರೋ ಕರಿಬೇವಿನ ಸೊಪ್ಪಾದರು ಕರಿಬೇವಿನ ಸೊಪ್ಪು ಹಾಕ್ತೀವಿ ಊಟ ಶುರು ಮಾಡ್ತಿದ್ದೆ ತೆಗೆದು ಪಕ್ಕದಲ್ಲಿ ಇಟ್ಬಿಡ್ತೀವಿ ಹಾಗೆ ನಮ್ಮ ತಂದೆಯನ್ನು ಒಂದು ಅರ್ಥದ ಅಲಕ್ಷ್ಯಕ್ಕೆ ಗುರಿ ಮಾಡಿದರು ಎಲ್ಲ ರಾಜಕೀಯ ವೇತ್ತರು ಆವಾಗ ಆಗ ಒಂದು ಸಂಜೆ ನಮ್ಮ ತಂದೆಯವರ ಹತ್ರ ಮಾತನಾಡ್ತಾ ನಾನು ಇದನ್ನು ಕೇಳಿದೆ ಏನು ಕೇಳಿದೆ ನಮಗೆ ಬಹಳ ವರ್ಷಗಳಿಂದ ನನ್ನ ತಲೆಯಲ್ಲಿ ಇದ್ದಿದ್ದು ಸ್ವಲ್ಪ ಹೆದರ್ಕೊಳ್ತಾನೂ ಇದ್ದದ್ದರಿಂದ ಆಗ ಕೇಳುವಷ್ಟು ಮುಕ್ತವಾಗಿ ಅದರ ಹಿಂದಿನ ವರ್ಷಗಳಲ್ಲಿ ಕೇಳೋಕ್ಕಾಗಿರಲಿಲ್ಲ ಹಾಗೆ ನಾನು ಪದವಿಯನ್ನು ಮುಗಿಸಿದ್ದೆ ಸ್ವಲ್ಪ ವಯಸ್ಸು ಆಗಿತ್ತು ಸ್ವಲ್ಪ ಧೈರ್ಯ ಮಾಡಿ ಕೇಳಬಹುದು ಅನ್ನುವಂತೆ ನಾನು ಕೇಳಿದೆ ಅವತ್ತು ತುಂಬ ಪ್ರೀತಿ ಮಾಡ್ತಿರು ನಮ್ಮಪ್ಪ ಹೆದರಿಕೆ ಆಗ್ತಿತ್ತು ಹಾಗೆಲ್ಲ ಅಂದರೆ ಏನೋ ಘೋರಾಗಿರ ಇಲ್ಲ ಸಿಟ್ಟಿತ್ತು ಆ ಮಾತು ಬೇರೆ ಆದರೆ ನಮ್ಮನ್ನೆಲ್ಲ ತುಂಬ ಪ್ರೀತಿ ಮಾಡೋ ನಾನು ಅವರನ್ನು ಲಾಲಾ ಅಂತ ಕರೀತಾ ಇದ್ದೆ ನಮ್ಮ ತಂದೆಯವ್ರನ್ನ ಅವನು ಕೇಳಿದೆ ಲಾಲಾ ನೀವು ತುಂಬ ಸತ್ಯವಾಗಿದ್ದರೆ ಸರಿ ಆದರೆ ನೀವೇನಾದರೂ ಒಂದು ಪರಿಶುದ್ಧವಾದ ಕೆಲಸವನ್ನು ಮಾಡಿ ಸ್ವಲ್ಪ ನೀವು ನಿಮ್ಮ ಸಂಸಾರನ ಚೆನ್ನಾಗಿ ಇಟ್ಕೊಳ್ಬಹುದಾಗಿತ್ತು ಸ್ವಲ್ಪ ಹಣ ಸಂಪಾದನೆ ಮಾಡಬಹುದಾಗಿತ್ತು ಅಲ್ವೇ ಏನಂತ ಹೇಳ್ತಾ ಇದ್ದೀನ ಅಂತ ಕೇಳಿದೆ ಅದಕ್ಕೆ ನಮ್ಮ ತಂದೆ ಹೇಳಿದರು ಹೌದು ನೀನು ತಪ್ಪು ಹೇಳ್ತಾ ಇದೀಯ ಅಂದರು ಯಾಕೆ ಅಂದ ಅದಕ್ಕೆ ಅವರು ಹೇಳಿದರು ಅಲ್ಲ ಅವರು ಕೊಟ್ಟ ಉತ್ತರ ನನಗೆ ಈಗಲೂ ರೋಮಾಂಚನ ಅನಿಸುತ್ತೆ ಆದರೆ ಮತ್ತೆ ಆ ಉತ್ತರದಿಂದಲೂ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅವರು ಹೇಳಿದರು ಶ್ರೀಮದ್ ರಾಮಾಯಣದಲ್ಲಿ ಸೀತೆ ರಾವಣನ ಸಂಸರ್ಗದಲ್ಲಿ ಇದ್ದಳು ರಾವಣ ಸೀತೆಯನ್ನೇನೂ ಮಾಡಲಿಲ್ಲ ಅಥವಾ ಸೀತೆ ರಾವಣ ಏನಾದರೂ ಮಾಡಿದರೆ
ಬದುಕಿರ್ತಾ ಇರಲಿಲ್ಲ ಆದರೆ ಶ್ರೀರಾಮರು ಅವಳನ್ನು ಸಂದೇಹಿಸಿದರು ಹಾಗಂತ ಸೀತೆ ಪರಿಶುದ್ಧಳಲ್ಲ ಅಂತ ಶ್ರೀರಾಮರು ಹೇಳಲಿಲ್ಲ ಅಗ್ನಿ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ಶ್ರೀರಾಮರೇ ಹೇಳ್ತಾರೆ ನೀನು ಪರಿಶುದ್ಧಳು ಅಂತ ಎಲ್ಲ ನನಗೆ ಗೊತ್ತಿದೆ ಆದರೆ ನಾನು ಜನಾಪವಾದಕ್ಕೆ ಹೆದರಿ ನಿನ್ನನ್ನು ಸ್ವೀಕರಿಸಲಿಲ್ಲ ಅಂತ ನಿನಗೆ ಇದೆಲ್ಲ ಗೊತ್ತಾಗಲ್ಲ ನಾನು ಹೇಳೋದು ಅರ್ಥ ಮಾಡ್ಕೋ ಇಂತಹ ಸಾರ್ವಜನಿಕ ಸ್ಥಾನಗಳಲ್ಲಿ ಇರತಕ್ಕ ವ್ಯಕ್ತಿ ನಮ್ಮ ತಂದೆ ಹೇಳಿದ ಮಾತು ನನಗೀಗಲೂ ಬಹಳ ಸ್ಪಷ್ಟವಾಗಿ ದಾಖಲಾಗಿದೆ ಸಂಶಯಾತೀತವಾಗಿ ಬದುಕಬೇಕು ನಾವು ಮಾಡತಕ್ಕಂತ ಯಾವುದೇ ಕಾರ್ಯಗಳು ಸಂದೇಹವನ್ನು ಹುಟ್ಟಿಸುವಂತೆ ಇರಬಾರದು ಅಂತ ಕೆಲಸಗಳನ್ನು ನಾವು ಮಾಡಬಾರದು ಸೀತಾದೇವಿ ಎಷ್ಟೇ ಪರಿಶುದ್ಧಳಾಗಿದ್ದರೂ ಜನರು ಆಕೆಯ ಬಗ್ಗೆ ಸಂದೇಹಪಟ್ಟರು ಈಗಲೂ ಪಡ್ತಾ ಇದ್ದಾರೆ ಆ ಸೀತೆ ಸಂಶಯಾತೀತವಾಗಿ ಇದ್ದಿದ್ದರೆ ರಾಮರು ತಿರಸ್ಕಾರ ಮಾಡ್ತಾ ಇರಲಿಲ್ಲ ರಾಮರಂತ ರಾಮರೇ ಸಂದೇಹಪಟ್ಟರು ಯಾಕೆಂದರೆ ಸಂಸರ್ಗ ದೋಷದಿಂದ ನಾನು ಎಷ್ಟೇ ಪ್ರಾಮಾಣಿಕವಾಗಿ ವೃತ್ತಿ ನಿರತನಾಗಿ ಹಣವನ್ನು ಸಂಪಾದನೆ ಮಾಡಿದರೂ ಜನರು ತಿಳ್ಕೊಳ್ತಾ ಇದ್ದರು ಇವನು ಇದರಿಂದ ದುಡ್ಡು ಸಂಪಾದನೆ ಮಾಡಿದ ಅಂತ ಅಂದರೆ ಬೇಡ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಹಣ ಸಂಪಾದನೆಗೆ ಪ್ರಯತ್ನವೇ ಪಡಕೂಡದು ಅವರ ಸಿದ್ಧಾಂತ ಬಹಳ ದೊಡ್ಡದು ಆ ರೀತಿ ಅವರು ಬದುಕಿದರು ಆದರೆ ಅವರು ಬದುಕಿದ್ದರಿಂದ ನಮಗೆ ಕಷ್ಟ ಆಯಿತು ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದು ಆದರೆ ಅದು ಅವರ ಔನ್ನತ್ಯ ಅವರು ಹಾಗೆ ಇದ್ದರವರು ಉದಾರ ಚಿಂತನೆಗಳಿದ್ದಂಥವ್ರು ಇತ್ತು ಹಾಗಿದ್ದರೆ ಏನಾದರೂ ಒಂದಷ್ಟು ಅವರಿಗೆ ಸರ್ಕಾರದಿಂದಲೇ ಒಂದಷ್ಟು ಸಂಭಾವನೆಯೋ ಏನೋ ಕೊಡಬೇಕು ನಂಗೆ ಗೊತ್ತಿಲ್ಲ ಅವಾಗೇನೋ ಸಿಗ್ತಿರಲಿಲ್ಲ ಅಂತ ಕಾಣುತ್ತೆ ಅವರು ಶಾಸಕರಾಗಿ ಮಾಡಿದ್ದಷ್ಟರೊಳಗೆ ಇದೆ ಅವರು ಶಾಸಕರು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇರಲಿ ನಮ್ಮ ತಂದೆ ಬಗ್ಗೆ ಅಷ್ಟು ಸಾಕು ನಾನು ನನ್ನ ಬಾಲ್ಯದ ಬಗ್ಗೆ ಹೇಳ್ತಾ ಇದ್ದೆ ಪಾವಗಡದ ಬಗ್ಗೆ ಅದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ನಾನು ನನ್ನ ಆಗಿನ ನೆನಪುಗಳಲ್ಲಿ ಅದರೊಂದು ಎರಡು ನೆನಪನ್ನು ತುಂಬ ಪ್ರಭಾವಕಾರಿಯಾದಂಥ ನೆನಪನ್ನು ನಾನು ನೆನಪಿಸಿಕೊಳ್ಳಬೇಕು ಅಂದರೆ ಒಂದನೇ ನೆನಪು ತುಂಬ ವೈಯಕ್ತಿಕವಾದ್ದು ಈಗಾಗಲೇ ಹೇಳಿದ ಹಾಗೆ ನನಗೆ ಉಪಾಧ್ಯಾಯರುಗಳು ಯಾರು ಪ್ರಭಾವ ಬೀರತಕ್ಕಂಥ ಉಪಾಧ್ಯಾಯರುಗಳೇನೂ ನೆನಪಿನಲ್ಲಿಲ್ಲ ಯಾರ್ಯಾರ ಹೆಸರುಗಳು ನೆನಪಿದೆಯೋ ಅವರೆಲ್ಲ ರೂಲ್ ದೋಣ ಹಿಡ್ಕೊಂಡಿದ್ದರು ಅವರೆಲ್ಲ ಈ ತೊಡೆಪಾಯಸ ಅಂತ ಕೊಡ್ತಾ ಇದ್ದಿರಾಗ ಅಂದರೆ ಏನಾದರೂ ತಪ್ಪು ಮಾಡಿದರೆ ಆ ವಿದ್ಯಾರ್ಥಿಯನ್ನು ಮೇಜಿನ ಮೇಲೆ ಮಲಗಿಸಿಬಿಟ್ಟು ತೊಡೆ ತಗೊಂಡು ಚೆನ್ನಾಗಿ ಜಿಗುಟೋದು ಇದನ್ನು ನಾನು ಅನುಭವಿಸಿದ್ದೀನಿ ಅದನ್ನು ಅಲ್ಲಿ ಒಬ್ಬ ಮಾಸ್ತರು ಶಂಕರಪ್ಪ ಮೇಷ್ಟ್ರು ಅಂತ ಒಬ್ಬರಿದ್ದರು ಅವರು ಈ ಶಾಲೆಗೆ ಬರಬೇಕಾಗಿದ್ದರೇ ಒಂದು ಹೊಂಗೆ ಬರ್ರಿಗಳನ್ನ ತೊಗೊಂಡು ಬರೋರು ಉದ್ದಕ್ಕಿರ್ತಕ್ಕಂಥ ಅವಳು ಚಾಟಿ ಇದ್ದಾಗಿರೋದು ಒಂದು 20-30 ತರೋರು 20-30 ಹೊಡಿಬೇಕು ಹುಡುಗರಿಗೆ ಖರ್ಚು ಮಾಡಬೇಕು ಅದನ್ನು ಅಥವಾ ವಾಸುದೇವಾಚಾರ್ಯರಂತ ರೂಲ್ ದೊಣ್ಣೆ ಹಿಡ್ಕೊಂಡು ಬರೋರು ಈಗ ಹುಡುಗರು ಏನೋ ತಪ್ಪು ಮಾಡ್ತಾರಪ್ಪ ನಾನು ಏನೋ ಒಂದು ತಪ್ಪು ಮಾಡಿದ್ದೆ ಭಾಗಾಕಾರದಲ್ಲೋ ಏನೋ ಒಂದು ತಪ್ಪು ಮಾಡಿದ್ದೀನಿ ನಂಗೆ ಗಣಿತ ಅಷ್ಟರೊಳಗೆ ಬರ್ತಿತ್ತು ತಲೆಯಲ್ಲಿ ಬಾರೋ ಇಲ್ಲಿ ನಂಗೆ ಗೊತ್ತು ಬಾರೋ ಅಂದ್ರೆ ಹೊಡೆಸ್ಕೋಬೇಕು ಅಂತಂತ ಕೈ ಕೊಡು ಕೈ ಕೊಟ್ಟರೆ ಇಲ್ಲಿ ರೂಲ್ ದೊಣ್ಣೆ ತಗೊಂಡು ಟಪ್ ಅಂತ ಹೊಡೆದ್ರು ಬುರುಬುರುಬುರ ಊದ್ಕೊಂಬಿಡ್ತಿದ್ದು ಕೂಗದೆ ಅದ್ರ ಮೇಲೆ ಹೊಡಿತೀನಿ ಹತ್ತಿರ ಎಂದರು ಅಂದರೆ ಇಂಥದ್ದೇ ನೆನಪುಗಳು ನಮಗೆಲ್ಲನು ಈಗಿನ ಕಾಲದ ಅಪ್ಪ ಅಮ್ಮಂದ್ರೆ ಏನಾದರೂ ನಮ್ಮ ಕಾಲದ ಉಪಾಧ್ಯಾಯಗಳು ನೋಡಿದ್ದಿದ್ದರೆ ಚಚ್ತಾ ಇದ್ರು ಹಿಡ್ಕೊಂಡು ಅಂತ ಕಾಣ ಪ್ರೀತಿನೇ ಕಾಣಿಸ್ತಿಲ್ರಿ ನನಗೆ ಬರೀ ಹೊಡೆತ ಬರೀ ಸಿಟ್ಟು ಬರೀ ಗಲಾಟೆ ಬರೀ ಬೈಯೋದು ನನ್ನ ಉಪಾಧ್ಯಾಯರುಗಳು ಮಾಧ್ಯಮಿಕ ಶಾಲೆಯ ತನಕ ಏನು ಪ್ರೌಢಶಾಲೆಯೂ ಹುಡುಗರು ಕೆನ್ನಿಗೆ ಹೊಡೆದೋ ಉಪಾಧ್ಯಾಯರುಗಳು ಬೇಕಾದಷ್ಟು ಜನ ಇದ್ದಾರೆ ಇದೇ ನನಗೆ ತುಂಬ ಕಡಿಮೆ ಶಿಕ್ಷೆ ಅಂದರೆ ರೂಲ್ ದೊಣ್ಣೆ ಹೊಡೆಯೋದು ಯಾಕೆಂದರೆ ನಾನು ಪುರಸಭಾಧ್ಯಕ್ಷರ ಮಗ ಅಂತ ಇನ್ನು ಬೇರೆಯವ್ರ ಗತಿ ಏನು ಹೊಂಗೆ ಬರೆಗಳೇ
ಹೊಡೆದ್ರು ಅಂದರೆ ಕಾಲಿಗೆ ಬರೀ ನಿಕ್ಕರ್ ಬೇರೆ ಹಾಕೊಳ್ತಾ ಇದ್ದಿದ್ದು ಆ ಕಾಲೆಲ್ಲ ಬಾಸೊಣ್ಣೆ ಬಂದ್ಬಿಡೋದು ಹಾಗೆ ಹೊಡಿತಾ ಇದ್ದರು ಹೊಡೆಸ್ಕೊಳ್ತಾ ಇದ್ವಿ ಅಪ್ಪ ಅಮ್ಮಂದರು ಕೊಟ್ಟಂಡಿ ಅಂದರು ಹೊಡೀರಿ ಅನ್ನೋರು ಹೊಡೆದು ಸಾಯಿಸೇವನ್ನ ಅಂದ್ಬಿಡೋರು ನೀವು ಹುಟ್ಟಿಲ್ಲದೆ ಮಾಡಿಸ್ಬಿಡ್ತೀನಿ ಎಂದು ಬರೋರು ಹತ್ರಕ್ಕೆ ಹೇಗೆ ಈ ಉಪಾಧ್ಯಾಯರುಗಳೆಲ್ಲ ನೆನಪಿನಲ್ಲಿ ಪ್ರೀತಿ ಹುಟ್ಟಿಸೋಕಾಗುತ್ತೆ ಪ್ರಭಾವ ಬೀರಿದಾರೆ ಅಂತ ಹೇಗೆ ಅಂದ್ಕೊಳ್ಳೋಣ ಇರಲಿ ಇದೊಂದು ಅತ್ಯಂತ ಕಹಿ ಘಟನೆ ಮತ್ತು ಆಗ್ಗೆ ಬಹುಶಃ ಪಾಠ ಹೇಳ್ಕೊಡೋದು ಅಂದರೆ ನಾವೇನಾದರೂ ತಪ್ಪು ಮಾಡಿದ್ರೆ ಹುಡುಗರು ತಪ್ಪು ಮಾಡೇ ಮಾಡ್ತಾರೆ ರೀ ತಪ್ಪು ಮಾಡೋದು ಅಂದರೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಅಂದರೆ ದೇಹಕ್ಕೆ ನೋವು ಆಗಲೇಬೇಕು ನನಗೆ ಮೂರು ಜನ ಸೋದರ ಮಾವಂದರು ಅವರು ವೆಂಕಟಾಚಲರಾಯರು ಇವರು ನಾಗಭೂಷಣ ರಾಯರು ಮೂರನೆಯವರು ಶಂಕರನಾರಾಯಣ ರಾಯರು ಅಂತ ಈ ಶಂಕರನಾರಾಯಣ ರಾಯರು ಪ್ರಾರಂಭದ ಘಟ್ಟವನ್ನು ನಾನು ಹೇಳಬೇಕು ಅಂದರೆ ಕೊನೆ ಘಟ್ಟ ನಾನು ಮುಂದಿನ ಸಲ ಯಾವಾಗಲಾದರೂ ಹೇಳ್ತೀನಿ ಪ್ರಾರಂಭದ ಘಟ್ಟ ಹೇಳಬೇಕು ಅಂತ ನಾನು ಬಾಲಕನಾಗಿದ್ದಾಗ ವಿದ್ಯಾರ್ಥಿಯಾಗಿದ್ದಾಗ ಏನಪ್ಪ ನೆನಪಿಗೆ ಬರುತ್ತೆ ಅಂದರೆ ನಾನೇನೋ ತಪ್ಪು ಮಾಡಿರ್ತೀನಿ ಆ ತಪ್ಪು ಇವತ್ತು ನನಗೆ ಮರೆತೋಗ್ಬಿಟ್ಟಿದೆ ಏನು ತಪ್ಪು ಮಾಡಿದ್ದೆ ಅಂತ ಬಹುಶಃ ಕದ್ದೆ ಅಂತ ಕಾಣುತ್ತೆ ನಮ್ಮಪ್ಪನ ಜೇಬಿನಲ್ಲಿ ಇದ್ದದ್ದು ಒಂದು 100 ರೂಪಾಯಿ ದುಡ್ಡು ಕದ್ದಿದ್ದೀನಿ ನಾನು ಎಲ್ಲಿ ಕದ್ದೆ ನಿಮ್ಮನೆ ಬಂದು ಕದ್ದಿರಲಿಲ್ಲ ನಮ್ಮ ಅಪ್ಪನ ಜೇಬಿನಲ್ಲಿ ಇದ್ದಿದ್ದು ತೊಗೊಂಡಿದ್ದೀನಿ ನಾನು ಅದಕ್ಕೆ ನಮ್ಮ ಅಪ್ಪನೇ ಏನು ಬೈಲಿಲ್ಲ ಬೈದಿದ್ದಾರೆ ಹಾಗೆಲ್ಲ ಏನು ಪುಟ ಹೀಗೆಲ್ಲ ದುಡ್ಡು ತೊಗೋಬಾರ್ದು ಕೇಳಿದರೆ ಕೊಡ್ತಿದ್ನಲ್ಲ ಅಂತ ಏನೋ ಹೇಳಿದ್ದಾರೆ ಅವ್ರು ನನಗೆ ಅದು ನೆನಪಿದೆ ನನಗೆ ಅವ್ರು ಬೈಲಿಲ್ಲ ಈ ನಮ್ಮ ಸೋದರ ಮಾವ ಇದ್ದಾರಲ್ಲ ಇವರೇನು ಮಾಡಿದರು ಬಟ್ಟೆ ಬಿಚ್ಚಿದ್ರು ಮುಳ್ಳು ಕಂಪೆ ಇರುತ್ತಲ್ರಿ ಮುಳ್ಳುಗಳು ಅದರ ಮೇಲೆ ಕೂಡಿಸ್ಬಿಟ್ರು ಓ ಕೂಗ್ತೀನಿ ನಾನು ಮುಳ್ಳುಗಳು ಚುಚ್ಚಿಕೊಳ್ಳುತ್ತೆ ನನ್ನ ಕೆಳಭಾಗಕ್ಕೆಲ್ಲಾನು ಬಟ್ಟೆ ಬಿಚ್ಚಿಬಿಟ್ಟಿದ್ದಾರಲ್ಲ ಇದು ಯಾವ ಶಿಕ್ಷೆ ಇದೇ ನೆನಪು ನನಗೆ ಉಳಿದಿರೋದು ಬಾಲಕನಾಗಿದ್ದಾಗ ಉಳಿದಿರೋ ನೆನಪೇನಪ್ಪ ಅಂದರೆ ಇದು ಅಥವಾ ಮಾರನೇ ದಿವಸ ಒಂದು ರಟ್ಟಿನಲ್ಲಿ ಬರೆಸಿದರು ನಾನು ಕಳ್ಳ ಮನೆಯಲ್ಲಿ 100 ರೂಪಾಯಿ ಕದ್ದೆ ಕ್ಷಮಿಸಿ ಅಂತ ಬರೆದು ಆ ರಟ್ಟನ್ನು ನನ್ನ ಬೆನ್ನಿಗೆ ಕಟ್ಟಿ ಇಡೀ ಊರಿನಲ್ಲಿ ಮೆರವಣಿಗೆ ಮತ್ತು ನನ್ನ ಶಾಲೆಗೆ ಹೋದಮೇಲೆ ಪ್ರತಿಯೊಂದು ತರಗತಿಗೂ ಹೋಗಿ ಅದನ್ನು ಓದಬೇಕು ನಾನು ಕಳ್ಳ ನಾನು ಕದ್ದೆ ಕ್ಷಮಿಸಿ ಈ ರೀತಿಯ ಶಿಕ್ಷಣ ಎಲ್ಲಾನು ಆದ್ದರಿಂದ ನನಗೆ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆ ಇಂತಹ ಶಿಕ್ಷಣದಲ್ಲಿ ಒಳ್ಳೆಯ ಪ್ರಭಾವಕಾರಿಯಾದಂಥ ಉಪಾಧ್ಯಾಯರುಗಳು ಸಿಗಲಿಲ್ಲ ಮತ್ತು ನಮ್ಮ ಸೋದರ ಮಾವನಾಗಿರತಕ್ಕಂಥ ಶಂಕರನಾರಾಯಣ ರಾಯರ ಬಗ್ಗೆ ಇಂಥ ಸವಿ ನೆನಪುಗಳನ್ನು ಬಿಟ್ಟರೆ ಮತ್ತು ಯಾವ ನೆನಪೂ ಇಲ್ಲ ಆದರೆ ಇಷ್ಟೆಲ್ಲ ಕಹಿ ಘಟನೆ ಹೇಳಿದ ಮೇಲೆ ಒಂದು ವಿಚಿತ್ರವಾದ ನಂಬಲಿಕ್ಕೆ ಸಾಧ್ಯವಿಲ್ಲದಂತಹ ಪವಾಡ ಸದೃಶವಾದ ಒಂದು ಘಟನೆಯನ್ನು ಹೇಳಬೇಕು ನಾನು ಸ್ನೇಹಿತರೆ ಡಾಕ್ಟರ್ ಪಾವಗಡ ಪ್ರಕಾಶ್ ಅವರ 2 ಯೂಟ್ಯೂಬ್ ಚಾನೆಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಒಂದು ತತ್ವಶಂಕರ ಅಂಥೇಳಿ ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂಥೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ ಸಬ್ಸ್ಕ್ರೈಬ್ ಮಾಡಿ ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ ಧನ್ಯವಾದಗಳು ಗುರುಡೇ